ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಖುಷಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಖುಷ್ ಖುಷ್ ಖುಷಿ ಇವತ್ತು ನಾನು ಮೆಜೆಸ್ಟಿಕಲ್ ಇರೋ ಅಂಥ ಅಣ್ಣಮ್ಮ ದೇವಿಯ ದೇವಸ್ಥಾನದಲ್ಲಿ ಪಕ್ಕದಲ್ಲಿರೋ ಅಂಥ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದ ವಿಶೇಷತೆ ಯಾವ್ಯಾವ ಥರದ ಪೂಜೆಗಳು ನಡೆಯುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಎಂಡ್ವರೆಗೂ ನೋಡ್ತೀರಿ ನಮೋ ಆಂಜನೇಯ ಪ್ರಸನ್ನ ಆಂಜನೇಯ ಸ್ವಾಮಿಯ ಅರ್ಚಕರು ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಯಾವ್ಯಾವ ತರಹದ ಪೂಜೆಗಳು ನಡೆಯುತ್ತೆ ಅಂತ ಸ್ವಲ್ಪ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಇಲ್ಲಿ ದೇವರಿಗೆ ಶನಿವಾರಗಳು ಬಹಳ ವಿಶೇಷ ದೇವರಿಗೆ ಶನಿವಾರದತ್ತು ದೇವರಿಗೆ ಶನಿವಾರದತ್ತು ಬೆಣ್ಣೆ ಅಲಂಕಾರ ಮತ್ತು ಒಡಮಾಲೆ ಸೇವೆ ಬಹಳ ವಿಶೇಷವಾಗಿರುತ್ತೆ ಭಕ್ತರು ಬೇಡಿದ್ದನ್ನು ಪ್ರಸನ್ನ ಎಂದರೆ ಭಕ್ತರು ಬೇಡಿದ್ದನ್ನೆಲ್ಲ ಕೊಡುವಂಥವನು ಅಂತ ಯಾವಾಗಲೂ ಅಭಯವನ್ನು ಇಟ್ಟು ಭಕ್ತರು ಕೇಳಿದ್ದೆಲ್ಲ ಕಷ್ಟವನ್ನು ನಿವಾರಿಸಿ ಭಕ್ತರಿಗೆ ಒಳಿತನ್ನು ಮಾಡುವನು ಅಂತ ಪ್ರಸನ್ನ ಅಂತ ಆಂಜನೇಯ ಸ್ವಾಮಿ ಇಲ್ಲಿ ಬಂದ ಭಕ್ತರನ್ನೆಲ್ಲ ಕಾಪಾಡ್ತಾನೆ ಅಂತ ಸಹಸ್ರಾರು ಜನರು ಬರ್ತಾರೆ ಮತ್ತು ಸ್ವಾಮಿಗೆ ಪ್ರತಿ ಶನಿವಾರಗಳು ಅಭಿಷೇಕ ವಿಶೇಷವಾದ ಅಲಂಕಾರ ಕೈಂಕರ್ಯಗಳು ಜರುಗುತ್ತೆ ಹಾಗೂ ದೇವರಿಗೆ ವ ವಾರ್ಷಿಕ ಉತ್ಸವ ಅಂದರೆ ಪ್ರತಿ ವರ್ಷ ಡಿಸೆಂಬರ್ ಮಂತಲ್ಲಿ ಬರುವ ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿನ ಹನುಮ ಜಯಂತಿ ಎಂದು ಬಹಳ ನಮ್ಮ ತಂದೆ ತಾತಂದ್ರ ಕಾಲದಿಂದಲೂ ಮಾಡಿಕೊಂಡು ಬರ್ತಾ ಇದ್ದೀವಿ ನಾನು ಇವಾಗ ನಾಲ್ಕನೇ ತಲೆಮಾರು ಇಲ್ಲಿ ದೇವರಿಗೆ ಸೇವೆ ಮಾಡ್ತಿರುವುದು ನಮ್ಮ ತಂದೆ ತಾತಂದ್ರ ಕಾಲದಿಂದಲೂ ಹನುಮ ಜಯಂತಿ ಎಂದು ಬಹಳ ವಿಶೇಷವಾಗಿ ಸಹಸ್ರಾರು ಭಕ್ತರಿಗೆ ಅನ್ನದಾನಗಳು ಮತ್ತು ದೇವರಿಗೆ ಪಂಚಾಮೃತ ರುದ್ರಾಭಿಷೇಕಗಳು ಹಾಗೂ ದೇವರಿಗೆ ಮಹಾ ಸಹಸ್ರನಾಮಾರ್ಚನೆಯೊಂದಿಗೆ ಮಹಾ ಅಷ್ಟ ಅಷ್ಟಾವಧಾನ ಸೇವೆಯೊಂದಿಗೆ ಷೋಡಶಾರ್ತಿಗಳು ಜರಗುತ್ತೆ ಹಾಗೆ ಬಹಳ ವಿಶೇಷವಾಗಿ ದೇವರಿಗೆ ಭಕ್ತರಿಗೆ ಅನುಗ್ರಹ ಮಾಡ್ತಾನೆಂದು ಪ್ರಸನ್ನ ಆಂಜನೇಯ ಸ್ವಾಮಿ ಪ್ರಾರ್ಥಿಸ್ತೀವಿ ಆಂಜನೇಯ ಸ್ವಾಮಿಗೆ ಶನಿವಾರ ಪೂಜೆ ಮಾಡಿದ್ರೆ ಏನೇನೆಲ್ಲ ಅನುಕೂಲ ಪಡಿಬೋದು ಅಂತ ನಮಗೆ ಹೇಳಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವುದರಿಂದ ವಿಶೇಷವಾಗಿ ಶನಿವಾರಗಳು ಶನಿದೋಷವು ಅಶ್ ಅಷ್ಟಮ ಆಗಲಿ ಶೋ ಅಥವಾ ಸಾಡೆ ಸಾತಿಯಾಗಲಿ ಅಥವಾ ದಶಮಸ್ಥಾನದಲ್ಲಿರುವ ದೋಷಗಳಾಗಲಿ ಅಥವಾ ದಶಾಭುಕ್ತಿಯಲ್ಲಿರುವ ನೀಚ ಶನಿ ಆಗಲಿ ಎಲ್ಲ ದೋಷಗಳು ಆಗುತ್ತದೆ ಅದರಲ್ಲೂ ವಿಶೇಷವೆಂದರೆ ಆಂಜನೇಯ ಸ್ವಾಮಿಗೆ ಶನಿವಾರದ್ದು ಈ ಎಲ್ಲೆಣ್ಣೆ ದೀಪವನ್ನು ಸಮರ್ಪಿಸಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿದರೆ ಅಷ್ಟಮ ಅಷ್ಟಮ ಶನಿ ಅಷ್ಟ ಅಷ್ಟಮ ಶನಿ ಶನಿದೋಷವು ನಿವಾರಣೆಯಾಗುತ್ತದೆಂದು ಬಹಳ ಪ್ರತೀತಿ ಇದೆ ಇದು ಏಕೆಂದರೆ ರಾಮಾಯಣದಲ್ಲಿ ಬರುವ ರಾವಣನು ರಾವಣನು ಶನಿ ಮಹಾರಾಜರನ್ನು ಬಂಧಿಸಿರುತ್ತಾನೆ ಆಗ ಆಂಜನೇಯ ಸ್ವಾಮಿ ಅವರನ್ನು ಬಿಡಿಸಿದಾಗ ಶನಿ ಮಹಾರಾಜರು ಹೊರ ಕೊಡುತ್ತಾರೆ ನಿನ್ನನ್ನು ಶನಿವಾರದತ್ತು ಯಾರು ಪೂಜಿಸುವರೋ ಅವರ ಅವರ ಬಳಿಗೆ ನಾನು ಹೋಗುವುದಿಲ್ಲ ಎಂದು ಅಭಯವನ್ನಿಟ್ಟಿಂದ ಇಟ್ಟದೆ ಇಟ್ಟಿದ್ದರಿಂದ ಅಂದಿನಿಂದ ಇಂದಿನವರೆಗೂ ಆಂಜನೇಯ ಸ್ವಾಮಿಗೆ ಶನಿವಾರದತ್ತು ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ ಆಂಜನೇಯನ ಪೂಜೆ ಮಾಡುವುದರಿಂದ ಸಕಲ ದುಷ್ಟಬಾಧಗಳು ದುಷ್ಟಜನ ದೋಷಗಳು ಶುದ್ಧ ಶಕ್ತಿಗಳು ಇಂಥ ಎಲ್ಲವೂ ನಿವಾರಣೆಯಾಗಿ ಅಭಯವನ್ನಿರುತ್ತಾನೆಂದು ಪ್ರತೀತಿ ಇದೆ ಹನುಮಾನ್ ಜಯಂತಿಗೆ ಬೆಳಗಿಂದ ಸಂಜೆವರೆಗೂ ಯಾವ್ಯಾವ ತರ ಅಲಂಕಾರ ಮಾಡ್ತೀರಾ ತರ ಆಚರಿಸ್ತೀರಾ ಅಂತ ಸ್ವಲ್ಪ ಹೇಳಿ ಹನುಮಜ್ ಜಯಂತಿ ಎನ್ನುವುದು ಬಹಳ ವಿಶೇಷವಾಗಿ ದೇವರಿಗೆ ಬೆಳಗ್ಗೆ ಐದು ಗಂಟೆಯಿಂದ ಫಲ ಪಂಚಾಮೃತ ಅಭಿಷೇಕ ಅದರ ಪುರಸ್ಕಾರವಾಗಿ ಲಘುನ್ಯಾಸಪೂರ್ವಕ ಪೂರ್ವಕ ರುದ್ರಾಭಿಷೇಕ ಪುರಸ್ಕೃತವಾಗಿ ಬಹಳ ವಿಶೇಷವಾಗಿ ದೇವರಿಗೆ ಈ ಸ್ವ ಈ ರಜತ ಕವಚದಿಂದ ಅಲಂಕರಿಸಿ ಪುಷ್ಪಾಲಂಕಾರವನ್ನು ಮಾಡಿ ಸಹಸ್ರನಾಮಾರ್ಚನೆ ಮತ್ತು ಬೆಳಗಿಂದ ಹನ್ನೆರಡು ಗಂಟೆವರೆಗೂ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿಶೇಷವಾಗಿ ಬರುವ ಭಕ್ತರಿಗೆಲ್ಲ ಪೂಜೆ ಮಾಡಿಕೊಡ್ತಾ ಇರ್ತೀವಿ ಆ ದಿನ ಬಹಳ ವಿಶೇಷವಾಗಿ ದೇವರ ಸೇವೆ ಮಾಡಿದವರಿಗೆ ಬಹಳ ಒಳ್ಳೆಯದಾಗು ಬಹಳ ಒಳ್ಳೆಯದಾಗುತ್ತದೆಂದು ಪ್ರತೀತಿ ಇದೆ ಬಹಳ ಒಳ್ಳೆಯದು

ಧಾರವಾಡಿಂದ ಧಾರವಾಡಿಂದ ಇಲ್ಲಿ ಬೆಂಗಳೂರಲ್ಲಿ ವಾಸ ಕೆಲಸ ಐತಿ ಬಂದಿದೆ ಎಷ್ಟು ವರ್ಷದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಿದ್ದೀರಾ ನಿಮ್ಮ ಮನೆ ಹತ್ರ ಆಗಲಿ ಎಷ್ಟು ವಾರಗಳು ಹೋಗ್ತಿದ್ದೀರಾ ನೀವು ಹನ್ನೆರಡು ವರ್ಷದಿಂದ ಹೋಗ್ತಾ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಚಿದಾನಂದ ಚಿದಾನಂದ್ ಅಂತ ನಮ್ಮದು ಊರು ಧಾರವಾಡ ನನ್ನ ಮಗಳು ಇಲ್ಲಿ ಒಂದು ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ದಾರೆ ಎನ್ ಎಮ್ ಸಿ ಕಂಪ್ನಿಯಲ್ಲಿ ಅದಕ್ಕೋಸ್ಕರ ನಾವು ಪದೇ ಪದೇ ಬರ್ತಾ ಇರ್ತೀವಿ ನಮ್ಮ ಶ್ರೀಮತಿಯವರು ನಾವು ಶ ವಿಶೇಷವಾದ ದಿವಸ ಶನಿವಾರ ಅಂತ ತಕ್ಷಣ ನಾವು ಆಂಜನೇಯ ಸ್ವಾಮಿ ದರ್ಶನಕ್ಕೆ ಪ್ರತಿ ಸಾರಿ ಬಂದ ಮೆಜೆಸ್ಟಿಕ್ ಎಲ್ಲ ಇರೋದು ಪ್ರತಿವಾರನೂ ನಾವು ಆಂಜನೇಯ ಸ್ವಾಮಿ ದರ್ಶನಕ್ಕೆ ಇದೇ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ ಆಂಜನೇಯ ಸ್ವಾಮಿ ಮೇಡಮ್ ಮನಸ್ಸಿಗೆ ಶಾಂತಿ ಏನೋ ಒಂದು ಕೇಳ್ಕೊಂಡಿರ್ತೀವಲ್ಲ ಮೇಡಮ್ ಇವತ್ತೊಂದು ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅದಕ್ಕೋಸ್ಕರ ಸ್ವಾಮಿ ಹತ್ರ ಕೇಳ್ಕೊಂಡೋದ್ರೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೇಳ್ಕೊಂಡು ಅವ್ನು ಆಶೀರ್ವಾದ ತೊಗೊಂಡು ಹೋಗ್ತೇವೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಭಾವನೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನ ಪಡಿತೀರಾ ಧಾರವಾಡದ ಪ್ರತಿ ಶನಿವಾರ ಗಾಂಧಿನಗರದಲ್ಲಿ ನಮ್ಮ ಮನೆ ಹತ್ರನೇ ಪ್ರತಿ ನಾನು ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಸರಿ ಸರ್ ನಿಮಗೆ ಒಳ್ಳೇದಾಗ್ಲಿ ಅಮ್ಮ ನಿಮ್ಮ ಹೆಸರು ಮಂಜುಳಾ ಅಂತ ಎಷ್ಟು ವಾರದಿಂದ ಆಂಜನೇಯ ಸ್ವಾಮಿ ದರ್ಶನ ಪಡಿತಿದೀರ ಮದುವೆ ಆದಾಗಿಂದ ಅವ್ರ ಜೊತೆ ನಾನು ಹೋಗ್ತೇನೆ ಇದ್ದೀನಿ ಏನೆಲ್ಲ ಅನುಕೂಲ ಆಗಿದೆ ನಿಮ್ಗೆ ಏನು ಕೇಳ್ಕೊಂಡಿರ್ತೀವಲ್ಲ ಆ ದೇವ್ರೇನು ಅನುಗ್ರಹ ಮಾಡಿಬಿಟ್ರೆ ಆಯ್ತು ಅಂತಂದ್ ಮಗಳದೆಲ್ಲ ಕೇಳ್ಕೊಂಡಿದ್ವಿ ಮಗಳದೆಲ್ಲ ಆಯ್ತು ಹಂಗಾಗಿ ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಮ್ಮೆ ಶನಿವಾರ ಇಲ್ಲಿ ಭೇಟಿಯಾಗೆ ಸೊ ಪ್ರತಿ ಸಾರ ಬಂದ್ ಪ್ರತಿ ಸಾರಿ ಬಂದಾಗ ಇಲ್ಲಿ ಬರ್ತಿರ್ಗೆ ಹಾ ಆಗಿ ಸರಿ ನಿಮ್ಗೆ ಒಳ್ಳೇದಾಗ್ಲಿ ನಮಸ್ತೆ ಸರ್ ನಿಮ್ಮ ಹೆಸರು ಮಹಾದೇವ್ ಅಂತ ಊರು ಸರ್ ನಿಮ್ದು ಗುಲ್ಬರ್ಗ ಇಂದ ಬಂದಿರೋದಾ ಅಥವಾ ಇಲ್ಲೇ ಬೆಂಗಳೂರಲ್ಲಿ ವಾಸ ಮಾಡಿ ನಾನು ಸುಮಾರು ಐದಾರು ವರ್ಷದಿಂದ ಬರ್ತೀವಿ ಬೇರೆ ಕೆಲಸ ಸೋಶಿಯಲ್ ವರ್ಕ್ ಇಲ್ಲಿ ಆಫೀಸ್ ಲೆವೆಲ್ ಇರುತ್ತೆ ಯಾವಾಗ ಬಂದಾಗ ಪ್ರತಿ ಸಲ ಬಂದಾಗ ಒಂದ್ಸಲ ಆಂಜನೇಯ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಹೊರಗಡೆ ಇದೇ ದೇವಸ್ಥಾನಕ್ಕೆ ಬರ್ತೀರಾ ಅಥವಾ ಶನಿವಾರ ಆಂಜನೇಯ ಸ್ವಾಮಿ ಗುಲ್ಬರ್ಗ ಹತ್ರ ಕೋರೆಂಟಿ ಹನುಮಾನ್ ಮಂದಿರ ಅಂತಿದೆ ಅಲ್ಲಿ ಅಲ್ಲಿ ಆಂಜನೇಯ ಹೋಗ್ತೀವಿ ಪ್ರತಿ ಸಲ ಪ್ರತಿ ಸ್ಯಾಟರ್ಡೆ ಮತ್ತೆ ನಡುವೆ ಯಾವಾಗ ಟೈಮ್ ಸಿಕ್ಕ ಹೋಗ್ತಿರ್ತೇವೆ ಏನೆಲ್ಲ ಒಳ್ಳೇದಾಗಿದೆ ನಿಮ್ಗೆ ನಾವು ಅನ್ಕೊಂಡ ಪ್ರಕಾರ ಆದಷ್ಟು ನಮ್ಮ ಆತ್ಮಸಾಕ್ಷಿ ಒಳ್ಳೇದಾಗಿದೆ ನಮಗ ನಂಬಿಕೆ ಏನಾದರೂ ಬೇಡ್ಕೊಣೆ ಮಾಡುವ ಅಂದ್ರೆ ಅದು ಸಕ್ಸೆಸ್ ಆಗಿತ್ತು ಸರಿ ಸರ್ ಥ್ಯಾಂಕ್ ಯು ಒಳ್ಳೇದಾಗಿದೆ ನಮಸ್ತೆ ಸರ್ ನಿಮ್ಮ ಹೆಸರು ಅರ್ಜುನ್ ಅಂತ ಹೇಳಿ ಕುಂದಾಪುರ್ದಿಂದ ಬಂದಿರೋದು ಅದು ಕಾಂತಾರ ಫಿಲ್ಮ್ ಆಗಿದೆ ಅಲಾ ಅಲ್ಲಿಂದ ಬಂದಿರೋದು ನೀವ್ ಕುಂದಾಪುರದಿಂದ ಇಲ್ ಬಂದ್ ವಾಸ ಮಾಡ್ತಿದ್ದೀರಾ ಅಥವಾ ಇಲ್ಲಿ ಬಂದಿದ್ದೆ ಇವತ್ತು ಜ್ಯುವೆಲ್ಲರಿ ಶೋ ಉಂಟು ಅದಕ್ಕೆ ಬಂದಿದ್ವಿ ಏನೆಲ್ಲ ಒಳ್ಳೇದಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತುಂಬಾ ಒಳ್ಳೇದಾಗಿದೆ ಮೇಡಂ ಅಂದ್ರೆ ಸಕ್ಸೆಸ್ ಆಗಿದೆ ನಾನು ನಾನ್ ಬಿ ಕಾಂ ಪಾಸ್ ಆಗುದಿಲ್ಲ ಅಂತ ತಿಳ್ಕೊಂಡಿದ್ವಿ ಎಮ್ ಕೂಡ ಪಾಸ್ ಆಗಿದ್ದೀನಿ ದೇವ್ರದಯಿಂದ ಕುಂದಾಪುರಲ್ಲಿ ಓದೋದು ಏನ್ ಓದ್ತಾ ಇದ್ದೀರಾ ಇವಾಗ ಈಗ ಎಂ ಬಿ ಎ ಕಂಪ್ಲೀಟ್ ಆಗಿದೆ ಮೇಡಮ್ ಫೈನಲ್ ಇಯರ್ ನೋಡಿದ್ರಲ್ಲ ವೀಕ್ಷಕರೇ ಆಂಜನೇಯ ದೇವಸ್ಥಾನ ಬಗ್ಗೆ ಅರ್ಚಕರು ಸಾಕಷ್ಟು ನಿಮಗ್ ತಿಳಿಸ್ಕೊಟ್ರು ಇದೇ ತರ ನೀವು ವಿಡಿಯೋ ನೋಡ್ಬೇಕಂದ್ರೆ ನಮ್ ಖುಷಿ ಟಿವಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ನಮೋ ಆಂಜನೇಯ